ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು ಅನ್ಸುತ್ತೆ ನಾನು ಎಷ್ಟು ಒಳ್ಳೆ ಬಿಲ್ಡಪ್ ಕೊಟ್ಟಿದ್ದೀನಿ ಅಂತ. ಸೊ ಬನ್ನಿ ಒಳಗೆ ಹೋಗಿ ಚೆಕ್ ಇನ್ ಮಾಡೋಣ ಯಾವ ಥರ ಇದೆ ಏನು ಅಂತ ಹೇಳ್ಬಿಟ್ಟಿದ್ದೀನಿ ನಿಮಗೆ. ಸಣ್ಣ ಜಲಕ್ಕಾಗಿ ಒಂದು ಒಳಗಡೆ ಹೋಟ್ಲು ಯಾವ ಥರ ಇದೆ ಅಂತ ಅಂದ್ಬಿಟ್ಟು ತೋರಿಸ್ಬಿಡ್ತೀನಿ ಒಂದು ಎರಡು ನಿಮಿಷದಲ್ಲಿ. ಬನ್ನಿ, ಸೇರ್ವ ಮಾಡ್ತಾಯಿದ್ರು, ಆ ಸೇರ್ವ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಒಂದು ತೋರಿಸ್ತಾ ಇದ್ದೀನಿ ನಿಮಗೆ. ಮಟನ್ ಸೇರ್ವ ಮತ್ತು ಈಗ ಬಿರಿಯಾನಿ ಸ್ಟಾರ್ಟ್ ಆಗುತ್ತೆ ನೋಡಿ. ಈರುಳ್ಳಿ ಮತ್ತು ಕುದಿನ ಸ್ವಲ್ಪ ಸೊಪ್ಪು ಹಾಕ್ಬಿಟ್ಟಿದ್ದೀನಿ ಸ್ಟಾರ್ಟ್ ಮಾಡಿದ್ದಾರೆ. ಮಟನ್ ಯಾವ ಥರ ತೊಳಿತಾಯಿದ್ರು ಮತ್ತು ಮಟನ್ ಯಾವ ಥರ ಸೋಪ್ ಮಾಡ್ತಾಯಿದ್ರು ಅಂದರೆ ಚಿಪ್ಪಲಲ್ಲಿ ಅದನ್ನು ನೀರು ಇಳಿಸ್ತಾ ಇದ್ರು. ಈಗ ಅದನ್ನು ಸ್ವಲ್ಪ ಈರುಳ್ಳಿ ಹುರ್ಕೊಂಡಿರೋ ನಮ್ಮ ಮೇಲೆ ಇಟ್ಟಿರ್ತಾಯಿದ್ದಾರೆ. ಆದಮೇಲೆ ಒಂದು ಫ್ರೈ ಆಗಿದ ತಕ್ಷಣ ಅರ್ಶಿಣ ಮತ್ತು ಆ ಖಾರದ ಪುಡಿ ಮತ್ತು ಈ ಒಗ್ಗರಣೆ ಹಾಕೋದಕ್ಕೆ ಏನೇನು ಬೇಕು ಅದನ್ನೆಲ್ಲ ಹಾಕ್ತಾಯಿದ್ರು. ಸೊ ಇವಾಗ ಪೌಡರ್ಸ್ ಕೂಡ ಹಾಕ್ತಾಯಿದ್ದಾರೆ, ಗರಂ ಮಸಾಲ ಮತ್ತು ಚಿಕನ್ ಮಸಾಲ ಎಲ್ಲ ಹಾಕ್ತಾರೆ ನೋಡಿ ಈ ಥರ ಹಾಕ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ಗರಂ ಮಸಾಲ ಹಾಕಿದ್ದಾರೆ. ಏಲಕ್ಕಿ ಆ್ಯಕ್ಚುಲಿ ಸ್ನೇಹಿತರೆ ಇದು ನಾವು ಹೋದಾಗ 30 kg ಅಷ್ಟೇನೋ ಮಾಡ್ತಾರು. ಲವಂಗ ಹಾಕಿದ್ರು, ಸೊಪ್ಪುಗಳು ಹಾಕಿದ್ರು, ಅಲ್ಲಿ ಕುದಿನ ಕೊತ್ತಂಬರಿ ಆ ಥರದ್ದೆಲ್ಲ ಹಾಕ್ತಾಯಿದ್ರು. ಮೇಲೆ ನೋಡಿ ಮೊಸರು ಯಾವ ಥರ ಒಡೆದಾಡು ಹಾಕ್ತಾಯಿದ್ದಾರೆ. ಬಟ್ ಆ್ಯಕ್ಚುಲಿ ತಿನ್ನೋಕ್ಕಿಂತ ಮುಂಚೆನೇ ಏನು ಸ್ಮೆಲ್ ಬರ್ತದೆ, ಆ್ಯಕ್ಚುಲಿ ಸಖತ್ತಾಗಿ ಸ್ಮೆಲ್ ಬರ್ತಾಯಿದೆ. ಮತ್ತು ನಾನು ನೇಹ ಮತ್ತು ನಮ್ಮ ಗೌತಮ ಇದೆಲ್ಲ ನೋಡ್ತಾ ಇದ್ವಿ. ಆಯಿಲ್ ಆ್ಯಕ್ಚುಲಿ ನೀರು ಬರ್ತಾಯಿದೆ, ಅದನ್ನು ಯಾವ ಥರ ಹೇಳ್ಕೊಡೋದು ಅಂತ ಗೊತ್ತಾಗ್ತಾಯಿಲ್ಲ ನೋಡಿ. ಅದಾದ ನಂತರ ಮಟನ್ ಪೀಸ್ಗಳನ್ನ ಆ್ಯಕ್ಚುಲಿ ಮಟನ್ ಪೀಸು ಒಂದೊಂದು ನೋಡಿ 250-200 gram ಇದೆ ಅಂತೆ. ಒಂದೊಂದು ಪೀಸು ಕೂಡ ತುಂಬ ಚೆನ್ನಾಗಿ ಟೇಸ್ಟಿಯಲ್ಲಿ ಇವ್ರು ಬಿಟ್ಟು ಇನ್ನು ಯಾರಿಲ್ಲ. ಅದು ನೋಡ್ತಾ ನೋಡ್ತಾನೆ ಹೋಟಲ್ ರಶ್ ಆಗೋಯ್ತು. ಬಟ್ ಇಲ್ಲಿ ತುಂಬ ಚೆನ್ನಾಗಿದೆ. ಮತ್ತು ಒಂದು ಚಿಕನ್ದು ಗ್ರೇವಿ ಮಾಡ್ತಾಯಿದ್ರು, ಅದು ಗಮ್ ಅಂತ ಬರ್ತಾಯಿತ್ತು. ಒಳಗಡೆ ಹೋದ್ವು ಕಿಚನ್ ಒಳಗೆ ನೋಡಿ ಯಾವ ಥರ ರಶ್ ಆಗೋಗಿದೆ. ಇದೆಲ್ಲ ಮಾಡೋಷ್ಟರಲ್ಲಿ ಆ್ಯಕ್ಚುಲಿ ದಮ್ಗೆ ರೆಡಿ ಆಗಿತ್ತು ಬಿರಿಯಾನಿ. ಬಿರಿಯಾನಿ ಓಪನ್ ಮಾಡಿದ ತಕ್ಷಣ ಫ್ಲೇವರ್ ಬರುತ್ತಲ್ಲ ಮಟನ್ದು ಸೂಪರಾಗಿ ಬಂತು. ನನ್ನ ನೇಹ ನೋಡಿ ಪಟ್ಟ ಅಂತ ತೆಗಿರಿ ಅಂತ ಹೇಳ್ತಿದ್ದಾರೆ ನೋಡಿ. ಅದು ಆ ಸ್ಮೆಲ್ಲು ಯಾವ ಥರ ಬರ್ತದೆ ಅಂದರೆ ಸೂಪರಾಗಿ ಬರ್ತದೆ. ಇದಾದಮೇಲೆ ನಾವು ಒಳಗಡೆ ಹೋಗಿದ್ವಿ. ನಾವು ಅದು ರೈಸ್ ಪೀಸ್ ಯಾವ ಥರ ತೆಗಿತಾರೆ ಅಂತ ನಾವು ಕೂಡ ನೋಡಿದ್ವು. ಪೀಸ್ ಅಲ್ಲಿ ತೆಗಿಲಿಲ್ಲ, ಇವಾಗ ತೆಗಿತಾಯಿದ್ದಾರೆ. ಪೀಸ್ ಮಾತ್ರ ಸಾಗರ ಕಾಣಿಸ್ತಾರೆ, ನಾವೆಲ್ಲ ಪೀಸ್ಗಳನ್ನ ಸೈಡ್ಗೆ ತಿರ್ಸ್ಕೊತಾಯಿದ್ವು. ಇದು ಒಳ್ಳೆ ಪೀಸ್. ಅದಾದಮೇಲೆ ಅಣ್ಣ ತಗೊಬಂದರು. ಬಟ್ ಅಷ್ಟೊಂದೆಲ್ಲ ಐಟಮ್ ನಾವು ಹೆಂಗೆ ಹೇಳೋದು ಅಂತ ಹೇಳ್ಬಿಟ್ಟು ಒಂದೆರಡು ನಿಮಿಷ ಯೋಚನೆ ಮಾಡಿದೆ. ಅಣ್ಣನ್ನೇ ಕೂರಿಸ್ಬಿಟ್ಟಿದ್ದೀನಿ, ಯಾವ ಥರ ಹೇಳ್ಬಿಡಿ ಅಣ್ಣ ಅಂತ ಹೇಳಿದೆ. ಫ್ರೆನ್ ಫ್ರೈ ಓಕೆ, ಇದು ಮಟನ್ ಲಿವರ್ ಮಸಾಲ, ಇದು ಮಟನ್ ತಲೆ ಮಾಂಸ ಕುರಿದು, ಇದು ಮಟನ್ ಕೀಮಾ, ಮಟನ್ ಫ್ರೈ, ಇದು ಮಟನ್ ಕರೆಲ ಬಿರಿಯಾನಿ ಪೀಸ್, ಇದು ಮಟನ್ ಪಾಯ, ಮಟನ್ ಪಾಯ, ಇದು ಮಟನ್ ಬಿರಿಯಾನಿ. ಇದೆಲ್ಲ ಎಷ್ಟು ವರ್ಷದಿಂದ ನಾನು ಹೋಟೆಲ್ ನಡೀತಾ ಇದ್ದೆ. ಓಕೆ, ಅವ್ರ ತಂದೆಯಿಂದ ಇವತ್ತಿನಿಂದ ಎರಡನೇ ತಲೆ ನಡೀತಾ ಇರೋದು. ಓಕೆ, ನೀವು ಅಣ್ಣ? ನಾವು ಭಟ್ರು. ಇಲ್ಲಿಂದ ಎಷ್ಟು ವರ್ಷದಿಂದ ನೀವು? ನಾನು 19 ವರ್ಷ ಆಯ್ತು. 19 ವರ್ಷದಿಂದ ಮಾಡ್ತಾ ಇದ್ದೀರಾ? ಚೆನ್ನಾಗಿ ಮಾಡ್ತಾ ಇದ್ರು ಅವ್ರ ತಂದೆಯಿಂದ, ಇವಾಗ ಇದು ಮಾಡ್ತಾ ಇದ್ದಾರೆ. ಹೋಟ್ಲ್ ಹೆಸರು ಅಣ್ಣ? ನಶಮನ್. ನಶಮನ್ ಓಕೆ. ಹಂಗೆ ಹೇಳ್ತಾ ಇದ್ದಂಗೆ ನಾನು ಚೇರ್ ಎತ್ಕೊಂಡು ಆ ಕಡೆ ಕುತ್ಕೊಂಡು ನಾನು ಗೌತಮ್ ನೇಹ ಯಾವ ಥರ ಇದೆ ಅಂತ ಟೇಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡು ಇನ್ನು ಮುಂದೆ ನಿಮಗೆ ಗೊತ್ತಾಗತ್ತೆ. ನಾವು ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ, ಆ್ಯಕ್ಚುಲಿ ಇಲ್ಲಿ ಮಟನ್ ಬಿರಿಯಾನಿ ಮಟನ್ ಏನೇ ಐಟಮ್ ತೊಗೊಂಡು ಇಲ್ಲಿ ರೆಕಮೆಂಡೆಡ್ ಪ್ಲೇಸ್ ಅಂತ ಹೇಳಿ ಒಂದ್ಸಲ ವಿಸಿಟ್ ಮಾಡಿ ಇದನ್ನು ತಿನ್ನು ನೋಡಿ ಹೇಗಿತ್ತು ಏನು ಅಂತ ಹೇಳಿ ಕಮೆಂಟ್ ಮಾಡಿ ನಮಗೆ ತಿಳಿಸಿಬಿಟ್ಟು.
ಇಲ್ಲೊಂದು ಅಬ್ಸರ್ವ್ ಮಾಡಿ, ನಂದು ಏರ್ಬಡ್ ಬೀಳ್ತದೆ, ಆ ಬಿದ್ದಿದ ತಕ್ಷಣ ಚಿಕನ್ ನನ್ನ ತಂಗಿ ಕೈ ಹಾಕೋದ್ಲು. ಆಮೇಲೆ ಗೊತ್ತಲ್ಲ, ಒಂದು ಚೂಕದ್ದು ಎತ್ಕೊತೀನಿ ಬಿಟ್ಟು ಪ್ಲೇಟೇ ಎತ್ಕೊಬಿಟ್ಟು ನೋಡಿ. ಹೈಲಿ ರೆಕಮೆಂಡೆಡು ಬಿರಿಯಾನಿ ಮತ್ತು ಈಗ ಚಿಲ್ಲಿ ಚಿಕನ್ ಹಾಕ್ತಾಯಿದ್ರ, ಇದಂತೂ ಹೊಲ್ಟಿ ಆಗಿದೆ. ಯಾರು ಯಾವತ್ತೂ ಮಿಸ್ ಮಾಡೋಕೆ ಹೋಗ್ಬಿಡಿ, ಇದನ್ನು ಮಾತ್ರ ತಿನ್ಕೊಂಡು ಬನ್ನಿ, ಸೂಪರ್ ಆಗಿರುತ್ತೆ. ಊಟ ಆದಮೇಲೆ ಇಲ್ಲಿ ಹೊರಗಡೆ ಸ್ಟಾಲ್ ಇದೆ, ಅದರಲ್ಲೂ ಹೈಲಿ ರೆಕಮೆಂಡೆಡ್ ಮಟನ್ ಸಮೋಸ ಇದೆ ಅಂತಂದು ಓದು, ಬನ್ನಿ ನೋಡೋಣ, ತೋರಿಸ್ತೀನಿ. ಅಮ್ರೋಡ್ ಸ್ವೀಟ್ ಇದು ಫಲದ, ನಮಗೆ ಸೂಪರಾಗಿ ಇಷ್ಟ ಆಗಿದ್ದು. ವೆಜ್ ಸಮೋಸ, ಅದಾದಮೇಲೆ ಚಿಕನ್ ಸಮೋಸ ಆಯಿತು, ಮಟನ್ ಸಮೋಸ ಆಯಿತು, ಮತ್ತು ಇನ್ನೊಂದು ಚಿಕನ್ ಶವರ್ಮ ಆಯಿತು, ಮತ್ತು ಇದು ಕಟ್ಲೆಟ್ ಇತ್ತು.